You are talking about now after I supported BJP or before? ನಾಲ್ಕು ವರ್ಷದಿಂದನೂ ಮತ್ತೆ ಈಗೂನು ಏನು ಸಮಸ್ಯೆ ಕಾಂಗ್ರೆಸ್ಗೆ? ನಿಮ್ಮನ್ನ ಎರಡೂವರೆ ದಶಕಗಳ ಕಾಲ ಕಾಂಗ್ರೆಸ್ಗೆ ಎಲ್ಲವನ್ನೂ ಕೊಟ್ಟಂಥ ದಿ ಲೆಜೆಂಡ್ರಿ ಅಂಬರೀಷ್ ಅವರಿದ್ದಂಥ ಕನಸು ಕಂಡಂಥ ಪಾರ್ಟಿ, ಬಹುಶಃ ಉಸಿರಿನಲ್ಲೂ ಕನಸಿನಲ್ಲೂ ಕಾಂಗ್ರೆಸ್ ಅಂತ ಇದ್ದಂಥ ಅಂಬರೀಷ್, ಅವ್ರು ಕಟ್ಟಿದಂಥ ಪಾರ್ಟಿ ಮಂಡ್ಯದಲ್ಲಿ, ಅಂಥವ್ರಿಗೆ ಅವರ ಪತ್ನಿ ಸುಮಲತಾ ಅವ್ರು ಬೇಡವಾದ್ರ? ಟೂ ಆ್ಯಂಡ್ ಹಾಫ್ ಡಿಕೇಡ್ಸ್ ಅಂಬರೀಷ್ ವಾಸ್ ಟೋಟಲಿ ಸಿನ್ಸಿಯರ್ ಆಗಿ ಸರ್ವ್ ಮಾಡಿದ್ದ ಪಾರ್ಟಿ, ಡೆಡಿಕೇಟೆಡ್ ಕಾಂಗ್ರೆಸ್ ಮ್ಯಾನ್. ಅಷ್ಟೇ ಅಲ್ಲ, ಮಂಡ್ಯದಲ್ಲಿ ಅವಾಗ್ಲೂ ಕಾಂಗ್ರೆಸ್ ಇರಲಿಲ್ಲ, ಜೆ ಡಿ ಎಸ್ದೇ ಅವತ್ತೂ ಬಲ ಮಂಡ್ಯದಲ್ಲಿ. ಇವರು ಗೋಡೆ ಥರ ನಿಂತಿದ್ದ ಅಂಬರೀಷ್ ಒಬ್ಬರೇ. ಎಕ್ಸಾಕ್ಟ್ಲಿ, ಎಲ್ಲ ಕಡೆ ಜೆ ಡಿ ಎಸ್ ಅಂತ ಗೆಲ್ತಿರ್ಬೇಕಾದ್ರೆ ಅಂಬರೀಷ್ ಒಬ್ಬರೇ ನಿಂತ್ಕೊಂಡು ಅದನ್ನು ತಡೆದ್ರು, ಕಾಂಗ್ರೆಸ್ನ ಬಿಲ್ಡ್ ಮಾಡಿದ್ರು ಮಂಡ್ಯದಲ್ಲಿ ಇನ್ ಹಿಸ್ ಪೀರಿಯಡ್. ಅವರನ್ನೇ ಲಾಸ್ಟಲ್ಲಿ ಯಾವ ರೀತಿ ಕೈ ಬಿಟ್ರು ಅನ್ನೋದು ನೀವು ಬಹುಶಃ ಮರ್ತಿದ್ದೀರಾ ಅಂತ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾನು ಮರ್ತಿಲ್ಲ ಮೇಡಮ್, ಐ ರಿಮೆಂಬರ್ ಎವ್ರಿಥಿಂಗ್. ನಾನು ಯಾವ ಮೂಲೆಗೆ? ಐ ಆಮ್ ನಾಟ್ ಇವನ್ ಪಾರ್ಟ್ ಆಫ್ ದ ಪಾರ್ಟಿ, ಐ ಆಮ್ ನಾಟ್ ಎ ಕಾಂಗ್ರೆಸ್ ಪರ್ಸನ್. ಸೊ ನಿಮ್ಮ ಪ್ರಕಾರ ಅಂಬರೀಷ್ ಅವರನ್ನ ಕಾಂಗ್ರೆಸ್ ಬಳಸಿ ಹಾಗೆ ಬಿಟ್ಬಿಡ್ತು ಅಂತಾನ? ಕೊನೆ ದಿನಗಳಲ್ಲಿ ಎಸ್, ಅವ್ರಿಗೆ ಯಾವ ರೀತಿ ಅವಮಾನ ಆಯಿತು ಅನ್ನೋದಕ್ಕೆ ಪ್ರತಿಫಲವಾಗಿ ಮಂಡ್ಯ ಜಿಲ್ಲೆಯಲ್ಲಿ 7-7 ನೆಕ್ಸ್ಟ್ ಎಲೆಕ್ಷನಲ್ಲಿ ಜೆ ಡಿ ಎಸ್ ಬಂತು. ಬಿಕಾಸ್ ಅಲ್ಲಿ ಜಿಲ್ಲೆಯ ಜನಕ್ಕೆ ಗೊತ್ತಾಯಿತು ಹೌ ಅಂಬರೀಷ್ ವಾಸ್ ಟ್ರೀಟೆಡ್ ಇನ್ ದ ಪಾರ್ಟಿ ಟುವರ್ಡ್ಸ್ ದ ಎಂಡ್ ಅನ್ನೋದನ್ನು. ಯಾವ ಎಲೆಕ್ಷನ್ನ ನೀವು ಜಿದ್ದಾಜಿದ್ದಿ ಹೋರಾಟ ಮಾಡಿ 2018 ಎಲೆಕ್ಷನ್ ಆದ ಕೂಡಲೇ ನೀವು ಜೆ ಡಿ ಎಸ್ ಜೊತೆಯಲ್ಲಿ ಸೇರಿಬಿಟ್ಟು ಸರ್ಕಾರ ಯಾವಾಗ ಮಾಡಿದ್ರೋ ಇಲ್ಲಿ ಕಾಂಗ್ರೆಸ್ ಸತ್ತೋಗಿತ್ತು. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಂಥರ ಅನಾಥರಾದರು. ಅವರು ಬಂದು ನನ್ನ ಹತ್ರ, ಇಲ್ಲ ನಮ್ಮದು ಈ ಪರಿಸ್ಥಿತಿ ಇದೆ, ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಪ್ರತಿದಿನ ನಾವು ಬೆಳಗ್ಗೆ ಎದ್ರೆ ಅವ್ರ ಮುಖನೇ ನಾವು ನೋಡ್ತೀವಿ, ನಮ್ಮನ್ನು ಯಾವ ರೀತಿ ಅವಮಾನ ಮಾಡ್ತಿದ್ದಾರೆ, ಈ ಟೈಮಲ್ಲಿ ನೀವು ನಮ್ಮ ಕೈ ಹಿಡಿಬೇಕು, ನೀವು ನಿಂತ್ಕೊಳ್ಳೇಬೇಕು. ನಾನಂದೆ ಅಲ್ಲಿ ಮೈತ್ರಿ ಸರ್ಕಾರದ ಕ್ಯಾಂಡಿಡೇಟ್, ನನಗೆ ಟಿಕೆಟ್ ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ, ನಾನು ಎಲ್ಲಿಂದ ನಿಂತ್ಕೊಳ್ಳಿ? ಫ್ರಮ್ ವೇರ್ ಐ ವಿಲ್ ಸ್ಟ್ಯಾಂಡ್? ನೀವು ಆಸೆ ಪಡ್ತೀರಾ, ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ, ಆ್ಯಂಡ್ ದೇ ಆರ್ ನಾಟ್ ರೆಡಿ ಟು ಫೈಟ್ ಫಾರ್ ಇಟ್. ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿ ಹೇಳಿದ್ರು, ನಾವು ಕ್ಯಾಂಡಿಡೇಟ್ ಪುಟಪ್ ಮಾಡಲ್ಲ, ನೀವು ಬೇಕಾದ್ರೆ ನಾರ್ತ್ ಅಲ್ಲಿ ನಿಂತ್ಕೊಳ್ಳಿ, ಬ್ಯಾಂಗ್ಳೂರು ಅಂತ, ಕಾಂಗ್ರೆಸ್ ಅಲ್ಲಿ ಇಲ್ವೇ ಇಲ್ಲ, ನೀವು ಯಾರಲ್ಲಿ ಹೋಗಿ ರಿವೈವ್ ಮಾಡೋಕ್ಕೆ ನಮ್ಮ ಕೈಲೇ ಆಗ್ತಿಲ್ಲ ಅಂತ ಅವರೇ ಓಪನ್ ಆಗಿ ಹೇಳಿದ್ರು. ಅದಾದ ಮೇಲೆ ನಾನೇನು ಮಾಡಬೇಕು? ನೋ ನೋ, ನೀವು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗೋದ್ರೂ ನಿಂತ್ಕೊಳ್ಳಿ, ಬಟ್ ನೀವು ಬರಲೇಬೇಕು. ಸೊ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಒತ್ತಾಯ, ಅವರನ್ನು ಕೈ ಬಿಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ. ಮೈ ಎಲೆಕ್ಷನ್ ವಾಸ್ ನಾಟ್ ಸಮ್ ಕೇಕ್ ವಾಕ್. ಐ ಹ್ಯಾವ್ ಪುಟ್ ಇನ್ 100% ಎಫರ್ಟ್. ಐ ಹ್ಯಾವ್ ಫೇಸ್ಡ್ ಆಲ್ ದ ಥಿಂಗ್ಸ್ ನನ್ನ ಲೈಫಲ್ಲಿ ಫೇಸ್ ಮಾಡದೇ ಇರೋದನ್ನೆಲ್ಲ ನಾನು ಅವತ್ತು ಫೇಸ್ ಮಾಡಿದ್ದೀನಿ ಓನ್ಲಿ ಫಾರ್ ದೆಮ್. ಯಾರು ಮಾಡ್ತಾರೆ ಸಾಹಸ ಆಸ್ ಅನ್ ಇಂಡಿಪೆಂಡೆಂಟ್? ಇಡೀ ಸರ್ಕಾರ, ಸಿ ಎಂ ಮಗ, ಎಕ್ಸ್ ಪಿ ಎಂ ಮೊಮ್ಮಗ, 8 ಜನ ಎಮ್ ಎಲ್ ಎಗಳು, 3 ಜನ ಎಮ್ ಎಲ್ ಸಿಸು, 3 ಜನ ಮಿನಿಸ್ಟರ್ಸು, ಇಡೀ ಆಡಳಿತ ಅವ್ರ ಕೈಲಿತ್ತು. ಎಲ್ಲ ನಾನು ಎದುರಿಸಿ ನಿಲ್ಲಬೇಕು ಅಂದರೆ ನನ್ನ ಹತ್ರ ಏನಿತ್ತು? 150 ಕೋಟಿ ಅಂತೆ ಅವ್ರು ಖರ್ಚು ಮಾಡಿದ್ದು ನನ್ನ ವಿರುದ್ಧ ಮಗನನ್ನು ಗೆಲ್ಸೋದಕ್ಕೆ. ಅವರ ಒಂದು ನಾಯಕರ ಮಗನೇ ಆವಾಗ ಆಡಿಯೋ ಲೀಕ್ ಆಗಿ ಎಲ್ಲ ಟಿವಿಗಳಲ್ಲೂ ಬಂದಿತ್ತು. ಅದು ನಾನು ಹೇಳ್ತಾ ಇರೋ ಮಾತಿಲ್ಲ ಇದು. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.